ಚುನಾವಣೆ ನಿಮಿತ್ತ ಹಲವು ಅಭಿಯಾನಗಳನ್ನು ಪ್ರಜಾಪ್ರಭುತ್ವದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಅನೇಕ ಸಮೀಕ್ಷೆಗಳನ್ನು ಈಗಾಗಲೇ ನಿಮ್ಮ ಪವರ್ ಟಿವಿ ಹಮ್ಮಿಕೊಂಡಿದೆ. ಈಗ ನಮ್ಮ ಎಮ್ ಎಲ್ ಎ ಪವರ್ ಟಿವಿ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ, ಸ್ಪಂದನೆ ಸಿಗ್ತಾ ಇದೆ. ಇವತ್ತು ಶಿಕಾರಿಪುರ ಕ್ಷೇತ್ರದ ಪವರ್ ಸಮೀಕ್ಷೆ ಈಗ ಮುಕ್ತಾಯಗೊಂಡಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4ರವರೆಗೆ ನಡೆದಂಥ ಒಂದು ಸಮೀಕ್ಷೆ ಇದಾಗಿತ್ತು. ಶಿಕಾರಿಪುರ ಸಮೀಕ್ಷೆಯಲ್ಲಿ ಜನಾಭಿಪ್ರಾಯ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದನ್ನು ನೋಡೋಣ. ನಮ್ಮ ಎಮ್ ಎಲ್ ಎ ಪವರ್ ಸಮೀಕ್ಷೆಯಲ್ಲಿ ಶಿಕಾರಿಪುರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ರೋಚಕ ಹಣಾಹಣಿ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ವಿಜಯೇಂದ್ರ ಈಗಾಗಲೇ ಕಣಕ್ಕಿಳಿತಾ ಇದ್ದಾರೆ. ಸಾಂಕೇತಿಕವಾಗಿ ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೋಣಿ ಮಾಲ್ತೇಶ್ ಸ್ಪರ್ಧೆಯೊಡ್ಡಲಿದ್ದಾರೆ. ಶಿಕಾರಿಪುರದಲ್ಲಿ ಅಭ್ಯರ್ಥಿಯನ್ನು ಜೆಡಿಎಸ್ ಪಕ್ಷ ಕಣಕ್ಕಿಳಿಸಿಲ್ಲ. ಶಿಕಾರಿಪುರ ಕ್ಷೇತ್ರದಿಂದ ಬಂದಂಥ ಒಟ್ಟು ಕರೆಗಳ ಸಂಖ್ಯೆ 9477. ಬಿಜೆಪಿ ಪರ ಬಂದ ಮತಗಳ ಸಂಖ್ಯೆ 5743. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಮತಗಳ ಸಂಖ್ಯೆ 1733. ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳ ಸಂಖ್ಯೆ 2001. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 4010 ಮತಗಳ ಮುನ್ನಡೆ ಸಿಕ್ಕಿದೆ. ಶಿಕಾರಿಪುರದಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಪರ ಅಲೆ ಇದೆ ಅನ್ನೋದು ಜನಾಭಿಪ್ರಾಯದಲ್ಲಿ ನಮ್ಮ ಎಮ್ ಎಲ್ ಎ ಪವರ್ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಶಾಸಕರಾಗಿ ಬಿವೈ ವಿಜಯೇಂದ್ರ ಆಯ್ಕೆಗೆ ಜನರ ಒಲವು ವ್ಯಕ್ತವಾಗಿದೆ. ತಂದೆ ಬಿ ಎಸ್ ಯಡಿಯೂರಪ್ಪ ಹಾದಿಯಲ್ಲಿ ವಿಜಯೇಂದ್ರ ಸಾಕ್ತಾರೆ ಅನ್ನುವ ವಿಶ್ವಾಸವನ್ನು ಮೂಡಿಸಿದ್ದಾರೆ ಅಲ್ಲಿಯ ಪ್ರಜ್ಞಾವಂತ ಮತದಾರರು. ಬಿಜೆಪಿ ಅಭ್ಯರ್ಥಿ ಬಿವೈ ವಿಜಯೇಂದ್ರ ಪಡೆದ ಶೇಕಡಾವಾರು ಮತಗಳ ಸಂಖ್ಯೆ 61. ಕಾಂಗ್ರೆಸ್ ಅಭ್ಯರ್ಥಿ ಗೋಣಿ ಮಾಲ್ತೇಶ್ ಪರ ಇನ್ನು ಇತರೆ ಅಭ್ಯರ್ಥಿಗಳ ಪರ ಶೇಕಡಾವಾರು ಮತಗಳು 21 ಮತಗಳು ಲಭ್ಯ. ಬಿಜೆಪಿ ಅಭ್ಯರ್ಥಿ ಬಿವೈ ವಿಜಯೇಂದ್ರ ಪಡೆದಂಥ ಶೇಕಡಾವಾರು ಮತಗಳ ಸಂಖ್ಯೆ 61%. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀವಿ ಅಂತೀವಲ್ಲ ಆ ರೀತಿ ಆಗಿದ್ದಾರೆ ಬಿವೈ ವಿಜಯೇಂದ್ರ. 5743 ಮತಗಳನ್ನು ಪಡೆದಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಬಿವೈ ವಿಜಯೇಂದ್ರ 61% ಓಟ್ಗಳು ಅವರಿಗೆ ಸಿಕ್ಕಿದ್ದಾವೆ. ಇನ್ನು ಕಾಂಗ್ರೆಸ್ನಿಂದ ಗೋಣಿ ಮಾಲ್ತೇಶ್ 1733 ಮತಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಂದರೆ 18% ಓಟ್ಗಳನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ ಗೋಣಿ ಮಾಲ್ತೇಶ್ ಕೈ ಅಭ್ಯರ್ಥಿಯಾಗಿ. ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ 2001 ಮತಗಳು ಲಭ್ಯವಾಗಿದ್ದಾವೆ. ಅಂದರೆ 21% ಮತಗಳನ್ನು ಅವರು ಗಳಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಮೇಲೆ ಸಮೀಕ್ಷೆಯಲ್ಲಿ ಶಿಕಾರಿಪುರ ಕ್ಷೇತ್ರದಿಂದ ಬಿವೈ ವಿಜಯೇಂದ್ರ ಗೆಲುವನ್ನು ಸಾಧಿಸ್ತಾರೆ ಅನ್ನುವ ಟ್ರೆಂಡ್ ಸದ್ಯಕ್ಕಿದೆ.